श्री कालिका देवी नमः। ओम भगवती महाकाली सुरसुंदरी प्राणनायकी सर्वेश्वरी आदि पराशक्ति महाकाली। ओम त्रिपुरा सुंदरी कालिका देवी नमः। समस्त श्री बसववाणी चानल वीक्षकरिगे राजेश गुरुजी माडुव नमस्कारगळु। ಬನ್ನಿ ಈ ದಿನದ ಭವಿಷ್ಯ ಹೇಗಿದೆ, ಯಾವ ರಾಶಿಗಳ ಫಲ ಫಲ ಹೇಗಿದೆ ನೋಡೋಣ. ಮೇಷರಾಶಿ, ಹಲವು ಅವಕಾಶಗಳು ಏಕಕಾಲಕ್ಕೆ ಹುಡುಕಿಕೊಂಡು ಬರುತ್ತೇವೆ. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ವಿದೇಶ ಪ್ರಯಾಣ ಮಾಡಬೇಕು ಎಂದುವರಿಗೆ ಹಿರಿಯರ ಅನುಭವಿಗಳಿಂದ ಮಾರ್ಗದರ್ಶನ ದೊರೆಯಲಿದೆ. ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ಸಂಖ್ಯೆ 3. ಋಷಭ ರಾಶಿ ಹಣಕಾಸಿನ ಹೂಡಿಕೆ ಮಾಡಿದ್ದಲ್ಲಿ ವಾಪಸ್ ತೆಗೆದುಕೊಳ್ಳುವ ಅವಕಾಶ ಬಂದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಸುಲ್ಲದ ಕಾಯ ಸಮಸ್ಯೆ ಇದ್ದಲ್ಲಿ ಸೂಕ್ತ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳಿ. ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸುವವರಿಗೆ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿವೆ. ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ಸಂಖ್ಯೆ 2. ಮಿಥುನ ರಾಶಿ, ವಾಹನ ಚಾಲನೆ ವೇಳೆ ಎಚ್ಚರಿಕೆಯಿಂದ ಇರಿ. ಮಾತಿಗೆ ಮಾತು ಬೆಳೆಸಬೇಡಿ. ಹೊಸಬರಿಗೆ ಸರಿಯಾದ ಸಲಹೆ ನೀಡಬೇಡಿ. ಸಂಗಾತಿಯ ಬಗ್ಗೆ ನೀವು ಅಪೇಕ್ಷೆ ವ್ಯಕ್ತಪಡಿಸುವುದರಿಂದ ಸಮಾಧಾನ ಕಾಣಿಸಿಕೊಳ್ಳಲಿದೆ. ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ಕಟಕ ರಾಶಿ ದುಬಾರಿ ವಸ್ತುಗಳನ್ನು ಎಚ್ಚರಿಕೆಯಿಂದ ಇರಿಸಿಕೊಳ್ಳಬೇಕು. ದೂರದ ಪ್ರಯಾಣ ಮಾಡುವಾಗ ನೀವು ಚಾಲನೆ ಮಾಡುವುದರಿಂದ ಉತ್ತಮ ದೃಷ್ಟಿ ದೋಷ ತಗುಲುವ ಸಾಧ್ಯತೆ ಇದೆ. ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡಿ. ಬ್ಯಾಂಕ್ ವಲಯದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಸವಾಲಿನ ದಿನವಾಗಿರುತ್ತದೆ. ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 4. ಸಿಂಹರಾಶಿ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಿರಿ. ಸರಕಾರಿ ಕೆಲಸಗಳಲ್ಲಿ ಇರುವವರಿಗೆ ಉನ್ನತ ಸ್ಥಾನ ಹಾಗೂ ಜವಾಬ್ದಾರಿ ಸಿಗಲಿದೆ. ಸ್ವಂತ ಮನೆ ನಿರ್ಮಾಣ ಮಾಡುವವರಿಗೆ ಹಾಗೂ ಸೈಟ್ ಖರೀದಿ ಮಾಡಬೇಕು ಎಂದುವರಿಗೆ ಹಣಕಾಸಿನ ಅನುಕೂಲ ಒದಗಿ ಬರಲಿದೆ. ಅದೃಷ್ಟದ ಬಣ್ಣ ಕಿತ್ತಳೆ, ಅದೃಷ್ಟದ ಸಂಖ್ಯೆ 2. ಕನ್ಯಾರಾಶಿ ಶತ್ರುಗಳು ನಿಮ್ಮ ಏಳಿಗೆ ಅಡ್ಡಿಗಾಲಾಗಿ ಪರಿಣಮಿಸಲಿದ್ದಾರೆ. ಮಂಡಿ ಬೆನ್ನು ನೋವು ಸಮಸ್ಯೆ ಇರುವವರಿಗೆ ಉಬ್ರಣ ಆಗುವ ಸಾಧ್ಯತೆಗಳಿವೆ. ನೀಡುವ ಮಾತುಗಳಲ್ಲಿ ಬೇಕಾದಲ್ಲಿ ತಪ್ಪು ಹುಡುಕಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 1. ತುಲಾರಾಶಿ ಮಕ್ಕಳ ಶಿಕ್ಷಣ, ಮದುವೆ ಮುಂತಾದ ವಿಷಯಗಳಲ್ಲಿ ಪ್ರಾಮುಖ್ಯ ಪಡೆಯುತ್ತವೆ. ಇನ್ನು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನಿಸಿದ್ದಲ್ಲಿ ಹಿರಿಯರ ಅನುಭವಿಗಳ ಸಹಕಾರ ಸಿಗಲಿದೆ. ಈಗಾಗಲೇ ಅರ್ಧಕ್ಕೆ ನಿಂತಿರುವ ಕೆಲಸಗಳಲ್ಲಿ ಅದು ಮುಂದುವರಿಸುವುದಕ್ಕೆ ಉತ್ತೇಜನ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 3. ರಾಶಿ ಎಲ್ಲವೂ ಸಲೀಸಾಗಿ ಆಗಿ ಹೋಗುತ್ತದೆ ಎಂಬ ಭ್ರಮೆಯನ್ನು ಬಿಡಿ. ವಿಪರೀತ ಶ್ರಮ ಹಾಕುವ ಅಗತ್ಯ ಕಂಡುಬರುತ್ತದೆ. ಮನೆಯಲ್ಲಿ ನಿಮ್ಮ ಮಾತಿಗೆ ಹಾಗೂ ಸಲಹೆ ಸೂಚನೆಗಳು ವಿರೋಧ ಕಂಡುಬರುತ್ತದೆ. ವಾಹನ ದುರಸ್ತಿಗಾಗಿ ಹಣ ಖರ್ಚಾಗುವಂತೆ ಯೋಗವಿದೆ. ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ಸಂಖ್ಯೆ 5. ಧನುಷ್ರಾಶಿ ಸಹೋದರ ಸಹೋದರಿಯರ ಜೊತೆಗೆ ಹೆಚ್ಚಿನ ಸಮಯ ಕಳೆಯಲಿದ್ದೀರಿ ಅಥವಾ ಮಾತುಕತೆ ನಡೆಸಲಿದ್ದೀರಿ. ಸಂಬಂಧಿಕರ ಜೊತೆಗೆ ಸಣ್ಣದಾಗಿಯಾದರೂ ವೈಮನಸ್ಸು ಕಾಣಿಸಿಕೊಳ್ಳಬಹುದು. ನಿಮಗೆ ಗೊತ್ತಿಲ್ಲದೆ ವಿಷಯ ಅತಿಯಾದ ಆಸಕ್ತಿ ತೋರಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ಸಂಖ್ಯೆ 2. ಬರಬೇಕಾದ ಹಣಕ್ಕಾಗಿ ಬಹಳ ಪ್ರಯತ್ನ ಹಾಕಬೇಕಾಗುತ್ತದೆ. ಈ ಹಿಂದೆ ನೀಡುವಾದ ಮಾತುಗಳು ಈಗ ಉಲ್ಟ ಆಗುತ್ತೇವೆ. ಯಾರ ಬಗ್ಗೆಯೂ ಹಗುರವಾದ ಮಾತು ಧೋರಣೆ ಸರಿಯಲ್ಲ. ನಿಮ್ಮ ಹಳೆಯ ಪದ್ಧತಿ ಆಲೋಚನೆಗಳನ್ನು ಬದಲಿಸಿಕೊಳ್ಳಲು ಬೇಕಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 2. ಯಾವುದೇ ಸರಿಯಾದ ಮತ್ತು ಯಾವುದೇ ತಪ್ಪು ಎಂದು ನಿರ್ಧರಿಸಲು ಸಾಧ್ಯವಿಲ್ಲಂತ ಸನ್ನಿವೇಶದಲ್ಲಿ ಹಿಂತಿರುತ್ತೀರಿ. ನೀವು ಬಳಕೆ ಮಾಡದ ವಸ್ತುಗಳು ಯಾವುವು ಇವೆ ಎಂಬುದನ್ನು ಒಮ್ಮೆ ಪರೀಕ್ಷಿಸಿಕೊಂಡು ಅವುಗಳನ್ನು ಇತರರಿಗೆ ಹಂಚುವ ಮನಸ್ಸು ಮಾಡಲಿದ್ದೀರಿ. ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ಸಂಖ್ಯೆ 9.
ಮೀನರಾಶಿ ಆಸ್ತಿ ವ್ಯವಹಾರದಲ್ಲಿ ನಷ್ಟ ಅನುಭವಿಸಬೇಕಾಗುತ್ತದೆ. ಕಮಿಷನ್ ಏಜೆಂಟ್ಗಳಿಗೆ ಬರಬೇಕಾದ ಲಾಭ ಅಥವಾ ಕಮಿಷನ್ನಲ್ಲಿ ಕಡಿಮೆ ಆಗಲಿದೆ. ನಿಮ್ಮ ಬಗ್ಗೆ ಕೆಲವರು ಅಪಪ್ರಚಾರ ನಡೆಸುವ ಸಾಧ್ಯತೆ ಇದೆ. ಇದರಿಂದ ವರ್ಚಸ್ಗೆ ಕುಂದುಂಟಾಗಬಹುದು ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ಅದೃಷ್ಟದ ಬಣ್ಣ ನೀಲಿ. ಅದೃಷ್ಟದ ಸಂಖ್ಯೆ 6. ಪ್ರತಿದಿನ ಶ್ರೀ ಬಸವವಾಣಿ ಚಾನಲ್ ಅನ್ನು ವೀಕ್ಷಿಸಿ ಶ್ರೀ ಕಾಳಿಕಾದೇವಿ ಕೃಪೆಗೆ ಪಾತ್ರರಾಗಿ.